ಹಲೋ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನಾವಂತೂ ಇಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ ಅನ್ಕೋತೀನಿ. ಯಾಕೆ ಅಂದರೆ ಇಲ್ಲಿ ವಾಪಸ್ ನೈಟ್ ಕರ್ಫ್ಯೂ ಆಯಿತು, ಇವಾಗ ವೀಕೆಂಡ್ ಕರ್ಫ್ಯೂ ಕೂಡ ಆಯಿತು. ಇನ್ನು ಹೊರಗಡೆ ಹೋಗೋಂಗಿಲ್ಲ. ಅದೊಂದು ಬೇಜಾರಾಗ್ತಾ ಇದೆ. ಈ ಕೊರೋನಾ ಅಥವಾ ಏನು ಒಮಿಕ್ರಾನು ಯಾವಾಗೆಲ್ಲ ಕಡಿಮೆ ಆಗುತ್ತೋ ಗೊತ್ತಿಲ್ಲ. ಎರಡು ವ್ಯಾಕ್ಸಿನೇಷನ್ ಆದ್ರೂ ಇದೇ ಕತೆ ನಮ್ಮದು. ಪರವಾಗಿಲ್ಲ, ನೋಡೋಣ ಹೇಗೆಲ್ಲ ಹೋಗುತ್ತೆ ಅಂತ. ಹಾಗೆ ಇವತ್ತೊಂದು ವ್ಲಾಗ್ ಮಾಡೋಣ ಅಂತ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಸ್ವಲ್ಪ ಮಾತಾಡೋಣ, ಹಾಗೆ ಒಂದು ರೆಸಿಪಿನ ಕೂಡ ನಿಮಗೆ ತೋರಿಸ್ತೀನಿ. ತುಂಬ ಈಸಿಯಾದ ರೆಸಿಪಿ, ಕ್ವಿಕ್ಕಾಗಿ ಮಾಡ್ಬೋದು. ಸೊ ಫಸ್ಟ್ ನಾನು ರೆಸಿಪಿ ತೋರಿಸ್ತೀನಿ, ಆಮೇಲೆ ನಾವು ಸ್ವಲ್ಪ ಮಾತಾಡೋಣ. ಓಕೆ, ಹಾಗೆ ನಾನು ವ್ಲಾಗ್ ಮಾಡ್ತಾ ಇರೋದು ಇದು ಈವ್ನಿಂಗು. ನನ್ನ ಮಗ ಇಲ್ಲಿ ಟಿ ವಿ ನೋಡ್ತಾ ಇದ್ದಾನೆ. ಇಲ್ಲಿ ನೋಡಿ, ಇದು ಬ್ಯುಸಿಯಾಗಿದೆ, ಅದಕ್ಕೆ ಇವಾಗ ಏನು ಮಾತಾಡಿದ್ರು ಅರ್ಥ ಆಗ್ತಾ ಇಲ್ಲ. ಈ ರೀತಿಯಲ್ಲಿ ಕುತ್ಕೊಂಡಿದ್ದಾನೆ, ಫುಲ್ ಟಿ ವಿ ಒಳಗಡೆ ಹೋಗ್ಬಿಟ್ಟಿದ್ದಾನೆ. ಹಾಗೆ ಈವ್ನಿಂಗ್ ಆಗಿದೆ ಇವಾಗ. ಸೊ ನಾನೊಂದು ಕರಿ ಮಾಡೋಣ ಅಂತ ಇದ್ದೀನಿ, ತುಂಬ ಈಸಿನೂ ಕೂಡ. ಸೊ ನಿಮಗೂ ಅದನ್ನು ಶೇರ್ ಮಾಡೋಣ, ಕ್ವಿಕ್ಕಾಗಿ ಮಾಡ್ಬೋದು ಅಂತ. ನಾನು ಮಾಡ್ತಾ ಇರೋದು ಚಿಕನ್ ಪೆಪ್ಪರ್ ಡ್ರೈ. ಸೊ ಒಂದು ಸಿಂಪಲಾಗಿ ಮಾಡ್ತಾ ಇದ್ದೀನಿ, ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಹಾಗೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡುವಂಥದ್ದು. ಸೊ ತೋರಿಸ್ತೀನಿ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ. ಲೆಟ್ಸ್ ಸ್ಟಾರ್ಟ್. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಇಷ್ಟೇ ಇಷ್ಟು ಬೇಕಾಗಿರೋದು, ತುಂಬ ಕಡಿಮೆ. ಇಷ್ಟರಲ್ಲೇ ನಾವೊಂದು ಚಿಕನ್ ಪೇಪರ್ ಡ್ರೈ ಮಾಡ್ಬೋದು. ತೋರಿಸ್ತೀನಿ ಏನೇನಂತ. ಇದು ಬಂದುಬಿಟ್ಟು ಹಾಫ್ ಟೀಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ನಾನು ಪೇಪರ್ ಪೌಡರ್ ತೊಗೊಂಡಿದ್ದೀನಿ. ಸೊ ಹಾಗೆ ಇಲ್ಲಿ ಅರಿಶಿನ ಪೌಡರ್ ಇದೆ, ಇದು ಬಂದು ಕಾಲು ಟೀಸ್ಪೂನಷ್ಟು ಅರಿಶಿನ ಪೌಡರ್ ತೊಗೊಂಡಿದ್ದೀನಿ. ಮತ್ತು ಉಪ್ಪು ನಮ್ಮ ಟೇಸ್ಟ್ನ ಪ್ರಕಾರ, ನಮಗೆ ಎಷ್ಟು ಬೇಕು ಅಷ್ಟು ಉಪ್ಪು ತೊಗೊಂಡ್ರೆ ಆಯಿತು. ಓಕೆ, ಆಮೇಲೆ ಇಲ್ಲಿ ಈ ಕರಿಗೆ ಚಿಕನ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎಷ್ಟು ಈರುಳ್ಳಿ ಹಾಕ್ತೀವಿ ಅಂತ. ನಾನು ಇವತ್ತು ತೊಗೊಂಡಿದ್ದು ಒಂದು 350 ಗ್ರಾಮ್ ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ನಾನು ಇಲ್ಲಿ 2.5 ಮೀಡಿಯಮ್ ಸೈಜ್ನ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಈರುಳ್ಳಿ ಹಾಕಿದ್ರೂ ಚೆನ್ನಾಗಾಗುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಕರಿ ಲೀವ್ಸ್ ಇದೆ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ಸೋಯಾ ಸಾಸ್, ಆಮೇಲೆ ಇದರ ಹಿಂದೆ ಇರೋದು ಒಂದು ಚಿಲ್ಲಿನ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಇಲ್ಲಿ ಬೆಳ್ಳುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೂ ಅಷ್ಟೇ, ತುಂಬ ಟೇಸ್ಟ್ ಆಗುತ್ತೆ. ಇಷ್ಟ ಇಲ್ಲದವರು ಹಾಕೋದೇ ಬೇಕಾಗಿಲ್ಲ, ಇಷ್ಟ ಇದ್ರೆ ಜಾಸ್ತಿ ಹಾಕೋಬಹುದು. ಸೊ ಈ ಪಾತ್ರದಲ್ಲಿ ಒಂದು 350 ಗ್ರಾಮ್ ಅಷ್ಟು ಚಿಕನ್ ಇದೆ. ಇದಕ್ಕೆ ಸ್ವಲ್ಪ ಹಾಫ್ ಟೀಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕಿದ್ದೀನಿ, ಕಾಲು ಟೀಸ್ಪೂನ್ ಅಷ್ಟು ಅರಿಶಿನ ಪೌಡರ್ನ ಹಾಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು, ಇಷ್ಟು ಸಾಕು. ಚಿಕನ್ ನೀರು ಬಿಡುತ್ತೆ, ಆದ್ರೂ ನಾನು ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕೊಳ್ತಿದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಬೇಯಿಸ್ಕೋಬೇಕು. ತುಂಬ ಗಟ್ಟಿ ಚಿಕನ್ ಎಲ್ಲ ಇದ್ದರೆ ಕುಕ್ಕರಲ್ಲಿ ಒಂದು ವಿಸಿಲ್ ಹಾಕಿಸ್ಕೋಬಹುದು, ಬಟ್ ಇದು 10 ಮಿನಿಟ್ಸಲ್ಲಿ ಬೆಂದೋಗುತ್ತೆ. ಇದು ಬಂದು ಟೆಂಡರ್ ಚಿಕನ್. ಇದು ಇವಾಗ ಆಗೋಗಿದೆ, ಇದು ಬೆಂದಿದೆ, ಬೆಂದಿದೆ ಅಂತ ಕಂಪ್ಲೀಟಾಗಿ ಬೆಂದಿಲ್ಲ. ಇದು ಈಗ ಒಂದು 90% ಅಷ್ಟು ಬೆಂದಿದೆ. ಸೊ ಇನ್ನೂ ನಾವು ಫ್ರೈ ಮಾಡ್ಕೋಬೇಕಿದ್ರೆ ಒಂದು 10% ಅಷ್ಟು ಬೆಂದ್ಕೊಳ್ಳುತ್ತೆ. ಸೊ ಅದಕ್ಕೆ ಇದನ್ನು ಇವಾಗ ಆಫ್ ಮಾಡ್ಕೋತಾ ಇದ್ದೀನಿ. ಹಾಗೆ ಒಂದು ಪ್ಯಾನ್ ಇಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಪ್ಯಾನ್ ಬಿಸಿ ಆದಮೇಲೆ ನಾನು ತುಪ್ಪ ಹಾಕೋತಾ ಇದ್ದೀನಿ 2 ಸ್ಪೂನಷ್ಟು. ಸೊ ನಾನು ಅವಾಗ ಎಣ್ಣೆ ತುಪ್ಪದ ಬಗ್ಗೆ ಹೇಳಿಲ್ಲ. ಸೊ ನಾನು ತುಪ್ಪ ಬೇಕಾದವ್ರು ತುಪ್ಪ ಹಾಕೋಬೋದು, ಎಣ್ಣೆ ಬೇಕಾದವ್ರು ಎಣ್ಣೆ ಹಾಕೋಬೋದು. ನಾನು ತುಪ್ಪದಲ್ಲಿ ಮಾಡ್ತಾ ಇದ್ದೀನಿ, ಚೆನ್ನಾಗಾಗುತ್ತೆ. ತುಪ್ಪ ಬಿಸಿ ಆದಮೇಲೆ ಇವಾಗ ನಾನು ಆನಿಯನ್ ಹಾಕೋತಾ ಇದ್ದೀನಿ. ಹಾಗೆ ಇದು ತುಂಬ ಬ್ರೌನಿಶ್ ಆಗಬೇಕಾಗಿಲ್ಲ, ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಈ ರೀತಿ ಆದಾಗ ನಾನು ಇದಕ್ಕೆ ಕರಿ ಲೀವ್ಸು ಮತ್ತು ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡಾಗ ಒಳ್ಳೆ ಸ್ಮೆಲ್ ಬರುತ್ತೆ. ಆ ಟೈಮಲ್ಲಿ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ, ಪೆಪ್ಪರ್ ಪೌಡರ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಹಾಗೆ ನಾನು 2 ಟೀಸ್ಪೂನಷ್ಟು ಸೋಯಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿ ಇಟ್ಕೊಂಡಿರುವಂಥ ಚಿಕನ್ ಮತ್ತು ಆ ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನೀರು ಕಾಣಿಸ್ತಾ ಇದೆ. ಸೊ ನಾವೇನು ಮಾಡಬೇಕಂದ್ರೆ ಇದನ್ನು ಓಪನಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು, ಅವಾಗ ಇದು ನೀರೆಲ್ಲ ಹೋಗುತ್ತೆ. ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಆಯಿತು.
ಇದೆ ಸೋ ನಾವು ನೀರು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕಾಗುತ್ತೆ ಕುಕ್ಕರ್ ಅಲ್ಲಿ ನಾವು ಬೇಯಿಸ್ಕೊಂಡ್ರೆ ನಮಗೆ ನೀರು ಕಡಿಮೆ ಹಾಕೊಂಡು ಒಂದು 10 ನಿಮಿಷದಲ್ಲೇ ಇದು ಮುಗಿತ ಹೋಗುತ್ತೆ ಅದನ್ನ ನಾವು ಪಾತ್ರದಲ್ಲಿ ಬೇಯಿಸಿದ್ರೆ ನೀರು ಇರುತ್ತಲ್ಲ ಅದನ್ನ ನಾನು ಇದಕ್ಕೇನೆ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿರೋದ್ರಿಂದ ನನಗೆ ಒಂದು 25 ಮಿನಿಟ್ಸ್ ಹಿಡಿಯಿತು ಇದು ಇವಾಗ ಇದು ಆಗಿದೆ ಇವಾಗ ನಾವು ಉಪ್ಪು ಚೆಕ್ ಮಾಡ್ಕೋಬಹುದು ಬೇಕಂದ್ರೆ ಹಾಕೋಬಹುದು ಸ್ವಲ್ಪ ನನಗೆ ಉಪ್ಪು ಕಡಿಮೆ ಇದೆ ಅಂತ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಆಡ್ ಮಾಡ್ಕೊಂಡೆ ಇದಕ್ಕೆ ಸ್ವಲ್ಪ ಗಾರ್ನಿಶ್ ಮಾಡಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದೀನಿ ಇದು ಇವಾಗ ಆಗಿದೆ ಆಫ್ ಮಾಡ್ಕೊಳ್ತೀನಿ ನೋಡಿ ರೆಡಿ ಆಗಿದೆ ತುಂಬಾನೇ ಈಜಿ ರೆಸಿಪಿ ಹಾಗೆ ಕಡಿಮೆ ಟೈಮ್ ಹಿಡಿಯುತ್ತೆ ಅದೆ ತುಂಬಾ ಕಡಿಮೆ ಇಂಗ್ರೆಡಿಯಂಟ್ಸ್ ನ ಯೂಸ್ ಮಾಡಿ ಮಾಡುವಂತದ್ದು ನಾನು ಟ್ರೈ ಮಾಡಿ ನಾವಂತ ಇದನ್ನ ಗಂಜಿ ಜೊತೆ ತಿಂತೀವಿ ಅಂದ್ರೆ ಕುಚಲಕ್ಕಿ ಗಂಜಿ ಜೊತೆ ತಿಂತೀವಿ ತುಂಬಾನೇ ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್ ಇಲ್ಲ ಅಂದ್ರೆ ನಾವು ಸೈಡ್ ಡಿಶ್ ಆಗಿ ಕೂಡ ತಗೋಬಹುದು ನೀವೇನಾದ್ರು ಪಾರ್ಟಿ ಮಾಡ್ತಾ ಇದ್ರೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ರೆಸಿಪಿನ ನೋಡಿದ್ರೆ ಅಲ್ವಾ ಇಷ್ಟ ಆಯ್ತಾ ಅಂತ ಹೇಳಿ ಹಾಗೆ ಸ್ವಲ್ಪ ಮಾತಾಡೋಣ ಅಂತ ಹೇಳಿದ್ದೆ ಅಲ್ವಾ ಅದೇನಿಲ್ಲ ಇವಾಗ ಒಂದು ನಮ್ಮ ಮನೆಯಲ್ಲಿ ಒಂದು ಗಂಡು ಮಗು ಇದ್ರೆ ನಾವು ಯಾವ ರೀತಿ ಅವರನ್ನು ಬೆಳೆಸ್ತೀವಿ ಅಂತ ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಅಂದ್ಕೊಂಡೆ ಒಂದು ನಮಗೆ ಹೆಣ್ಮಕ್ಕಳು ಇದ್ರೆ ಅವರು ಬೆಳಿತಾ ಬೆಳಿತಾ ನಾವು ಏನು ಮಾಡ್ತೀವಿ ಅವರಿಗೆ ಎಲ್ಲ ಕೆಲಸನ ಹೇಳ್ಕೊಡ್ತೀವಿ ಒಂದು ಗುಡಿಸೋದಾಗಿರ್ಬೋದು ಅಥವಾ ಮನೆ ಕ್ಲೀನ್ ಮಾಡೋದು ಈ ಇಂತದ್ದು ಮನೆ ಕೆಲಸದ ಬಗ್ಗೆ ಮಾತಾಡ್ತಿದೀವಿ ಅದೆಲ್ಲ ಹೇಳ್ಕೊಡ್ತೀವಿ ಅಂದ್ರೆ ಒಂದು ಗಂಡು ಮಗುವಿಗೆ ನಾವು ಅಂತದೆಲ್ಲ ಹೇಳ್ಕೊಡಲ್ಲ ಅವನೇನಾದ್ರೂ ಪೊರ್ಕಿ ಹಿಡಿದ್ರೆ ಸಾಕು ಅಂದ್ರೆ ಮನೆಯಲ್ಲಿ ಯಾರಾದರೂ ಹಿರಿಯರು ಇದ್ರೆ ಅವರು ಮುಂಚಿನ ಕಾಲದಲ್ಲೇ ಫಾಲೋ ಮಾಡ್ಕೊಂಡಿರ್ತಾರೆ ಅವನು ಪೊರ್ಕಿ ಹಿಡಿಬಾರ್ದು ಅವನು ಗಂಡು ಅನ್ನೋದು ಅಥವಾ ಇಂತದೇನಾದ್ರೂ ಕೆಲಸ ಮನೆ ಕೆಲಸ ಏನಾದರೂ ಮಾಡಬೇಕಿದ್ರೆ ಅವನು ಗಂಡು ಗಂಡು ಅಂತ ಅವನನ್ನು ತಲೆಯಲ್ಲಿ ತುಂಬಿಡೋದು ಶ್ರೇಷ್ಠ ಶ್ರೇಷ್ಠ ಅಂತ ಆಮೇಲೆ ಅದು ಇಲ್ಲಿ ಎಫೆಕ್ಟ್ ಆಗುತ್ತೆ ಅಂದರೆ ಇವಾಗ ನಮ್ಮ ಜನ್ರೇಷನಲ್ಲಿ ನೋಡಿ ಗಂಡ ಹೆಂಡತಿ ಇಬ್ಬರು ವರ್ಕ್ ಮಾಡ್ತಾ ಇರ್ತಾರೆ ಮನೆಗೆ ಬಂದ ಮೇಲೆ ಮನೆ ಕೆಲಸ ಅಂತ ಬಂದಾಗ ಹೆಣ್ಣು ಮಾಡಬೇಕಾಗುತ್ತೆ ಇಲ್ಲಿ ನಮ್ಮ ಜನ್ರೇಷನಲ್ಲಿ ತುಂಬ ಜಗಳಗಳು ಡಿವೋರ್ಸ್ಗಳು ಎಲ್ಲ ಆಗ್ತಾ ಇದೆ ಸೊ ನಾವು ನಮ್ಮ ಗಂಡು ಮಕ್ಕಳನ್ನು ಅದೇ ರೀತಿ ಬೆಳೆಸಿದ್ರೆ ನಾಳೆ ಅವರು ಕೂಡ ಈ ಕೆಲಸಗಳನ್ನೆಲ್ಲ ಮಾಡಲ್ಲ ನಾನೇನಕ್ಕೆ ಮಾಡಬೇಕು ನಾನು ಗಂಡು ಇಂಥದ್ದೆಲ್ಲ ಅವ್ರ ತಲೆಯಲ್ಲಿ ಬಂದುಬಿಡುತ್ತೆ ಅಲ್ವಾ ಸೊ ಅದಕ್ಕೆ ನಾವು ಒಂದು ಗಂಡು ಮಗುವಿನ ಪೇರೆಂಟ್ಸಾಗಿ ಏನು ಮಾಡಬೇಕು ಗಂಡು ಮಕ್ಕಳಿಗೂ ಕೂಡ ಮನೆ ಕೆಲಸನ ಹೇಳ್ಕೊಡ್ಬೇಕು ಅದರಲ್ಲಿ ತಪ್ಪೇ ಇಲ್ಲ ಅವ್ರ ಜೀವನನೇ ಅಲ್ವಾ ಇನ್ನು ಮುಂದೆ ಚೆನ್ನಾಗಿರೋದು ಅನ್ನೋದು ನಂದೊಂದು ಒಪಿನಿಯನ್ ನಿಮಗೂ ಕೂಡ ಇದು ಸರಿ ಅನ್ನಿಸ್ತಾ ಅಂತ ಹೇಳಿ ಯಾಕಂದರೆ ನಂಗೆ ಆ ರೀತಿ ಅನ್ನಿಸ್ತಾ ಇರುತ್ತೆ ಕೆಲವೊಂದೊಂದ್ಸಲ ಹೌದಲ್ಲ ನಾವೇನಕ್ಕೆ ಹೇಳ್ಕೊಡಲ್ಲ ಗಂಡು ಮಕ್ಕಳಿಗೆ ಕೆಲಸಗಳನ್ನು ಆ್ಯಸ್ ಎ ಪೇರೆಂಟಾಗಿ ನಾವೇ ಹೇಳ್ಕೊಡಲ್ಲ ಮುಂದೆ ಯಾವತ್ತೋ ಒಂದಿನ ಈಕ್ವಾಲಿಟಿ ಈಕ್ವಾಲಿಟಿ ಅಂತ ಒಬ್ಬ ಹೇಳಿದ್ರೆ ಆಗುತ್ತಾ ನಾವು ಮನೆಯಲ್ಲಿ ಗಂಡು ಮಗು ಅಂದಾಗ ತುಂಬ ಮುದ್ದು ಮಾಡಿ ಬೆಳೆಸ್ಬಿಡ್ತೀವಿ ಹೋಗ್ತಾ ಹೋಗ್ತಾ ಅವರಿಗೆ ಮತ್ತೆ ಅದು ತುಂಬ ಕಷ್ಟ ಆಗ್ತಾ ಹೋಗುತ್ತೆ ಅಲ್ವಾ ಸೊ ಅದಕ್ಕೆ ನಾವು ಇವಾಗ ಚಿಕ್ಕದಿಂದಲೇ ನಾವು ಹೇಳ್ಕೊಡ್ತಾ ಹೋಗಬೇಕು ಅಂತ ಅನ್ನಿಸ್ತು ಹಾಗೆ ಅವರೇನಾದರೂ ಮನೆ ಕೆಲಸನ ಅಥವಾ ಅಡುಗೆ ಕೆಲಸನ ಏನೋ ಮಾಡ್ತಾ ಇದ್ರೆ ಅಪ್ರಿಷಿಯೇಟ್ ಮಾಡಿ ತಡಿಬೇಡಿ ಗಂಡು ಗಂಡು ಅಂತ ಅವ್ರ ತಲೆಯಲ್ಲಿ ತುಂಬಬೇಡಿ ಆವಾಗ ಅವ್ರಿಗೂ ಆಗುತ್ತೆ ಹೋ ನಾನೇನು ಇದನ್ನು ಮಾಡಬಾರ್ದಾಗಿರ್ಬೋದು ಅಂತ ಹಾಗೆ ಅವ್ರ ಜೀವನನೇ ಚೆನ್ನಾಗಿರುತ್ತೆ ಸೊ ನಾಳೆ ಒಂದು ದಿವಸ ಯಾರೋ ಒಬ್ಬರು ಈಕ್ವಾಲಿಟಿ ನಾವಿಬ್ಬರು ಸಮಾನತೆ ಅದು ಇದು ಅಂತ ಹೇಳ್ಕೊಂಡು ಜಗಳಾಡೋದಾದರೂ ತಪ್ಪುತ್ತೆ ಅನ್ನೋದು ನನ್ನದೊಂದು ಒಪಿನಿಯನ್ ಸೊ ಇಷ್ಟೇ ನಾನು ಮಾತಾಡಬೇಕು ಅಂತ ಇದ್ದಿದ್ದು ಈ ರೀತಿಯೇ ಒಂದು ವ್ಲಾಗ್ಗಳೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮಗೆ ಈ ರೀತಿಯ ವಿಡಿಯೋಗಳು ಇಷ್ಟ ಆಗುತ್ತಾ ಅಂತಲೂ ಹೇಳಿ ಹಾಗೆ ಹನ್ ಕೂಡ ಒಂದು ಮೆಸೇಜ್ ಕೊಡ್ತಾ ಇದ್ದಾನೆ ನಿಮಗೆ ಅದನ್ನು ನೀವು ಫಾಲೋ ಮಾಡಲೇಬೇಕು ಓಕೆ ಏನ ಹನ್ ಹೇಳು ಅವನೇನಂದಿದ್ದು ಗೊತ್ತಾ ಸರ್ಪ್ರೈಸ್ ಮಾಡಿ ಅಂತ ಸೊ ಅದು ಸರ್ಪ್ರೈಸ್ ಅಲ್ಲ ಅದೇನದು ಸರ್ಪ್ರೈಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕ ನಮಸ್ಕಾರ.